ಈಗ ತಮಗೆ ನಾನು ಹೇಳದಿಷ್ಟೇ, ಟಿವಿ ನೋಡ್ತಾ ಇದೆ, ಈಗ 3ನೇ ತಾರೀಕು 2ನೇ ತಾರೀಕು 4ನೇ ತಾರೀಕು ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಅವ್ರ ಊರಿನಲ್ಲಿ ಅದೇನೋ ಜಾತ್ರೆನ ಪಟ್ಟಣ ಮಾಡವ್ರೆ. ಯಾಕೆ ಕೇಸ್ ರಿಜಿಸ್ಟರ್ ಆಗ್ಲಿಲ್ಲ? ಯಾವ್ದೋ ಗುತ್ತಿದಾರ ಅಂತ ಲೀಡ್ರು, ಬಿಜೆಪಿ ಲೀಡ್ರು, ಅವರು ಯಾವ್ದೋ ಕಾರ್ಯಕ್ರಮ ಮಾಡವ್ರೆ ಸಾವಿರಾರು ಜನ, ಯಾಕೆ ರಿಜಿಸ್ಟರ್ ಆಗಿಲ್ಲ? ನಮ್ಮ ಪೊಲಿಟಿಕಲ್ ಚೀಫ್ ಸೆಕ್ರೆಟರಿ ಮಿನಿಸ್ಟರ್ ಈಗ ಇದಾರೇನೋ ಗೊತ್ತಿಲ್ಲ ನನಗೆ, ಇದಾರೆ ಈಗ ಅವರು ರೇಣುಕಾಚಾರ್ಯ ಅವ್ರದ್ದು ಈಗ ಟಿವಿಲೆಲ್ಲ ನೋಡ್ತಾ ಇದ್ದೆ. ಈ ವಿಡಿಯೋ ಎಲ್ಲ ಇಲ್ಲಿ ಬಂದಿದೆ ಅಂತೆಲ್ಲ, ಇಲ್ಲಿ ಬಂದ್ಬಿಟ್ಟಿದೆ, ಇಲ್ಲ ತರ್ಸಿದೆಯಲ್ಲ ವಿತ್ ಫೋಟೋಗ್ರಾಫ್ ಇದೆ. ನಿನ್ನೆ ಸುಮಾರು 127 ತಾಲೂಕುಗಳಿಂದ ಫೋಟೋಗ್ರಾಫ್ಸ್ ಬಂದಿದೆ, ನನ್ನ ಹತ್ರ ಎಲ್ಲ ಇಲ್ಲಿದೆ. ಯಾವ್ದು ಬೇಕಾದ್ರೂ ಡಿಸ್ಪ್ಲೇ ಮಾಡ್ತೀನಿ ನಾನು. ತೆಗಿರಪ್ಪ, ಹೂವು ಇವನ್ ತೆಗಿರಿ, ಒಂದು ಹೇಳಿಕೆಚ್ಚರ ತೆಗಿ. ನೀವು ಎಲ್ಲರೂ ಕರ್ಫ್ಯೂ ಇರಲಿಲ್ಲ, ಎಲ್ಲಾ ಕಡೆ ಸಿಸಿ ಟಿವಿಗಳವೆ, ಎಲ್ಲಾ ಕಡೆ ಓಡಾಟ ಐತೆ ನೋಡಿ, ರೆಕಾರ್ಡ್ ಮಾಡಿಸಿದ್ದೀನಿ ನಾನು. ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳಿ ನಾನೆಲ್ಲ ತೆಗ್ಸಿದ್ದೆ ಎಲ್ಲ ಡಿಟೇಲ್ ಎಲ್ಲ, ಎಲ್ಲೂ ಕೇಸ್ ಇಲ್ಲ. ಅದೇನೋ 30 ಜನ ಕನಕಪುರದಲ್ಲ ನಮ್ಮ ಸಾತೂರಲ್ಲ ಕೇಸ್ ಹಾಕ್ಬಿಟ್ರು ಅಂತೆ. ಇನ್ಯಾಕ್ ಬಿಟ್ರು? ಬರೀ 30 ಜನ ಇದ್ರಾ ಸ್ಟೇಜ್ ಮೇಲೆ? ಜನ ಬರೀ 30-40 ಜನ ಇದ್ರಾ? ಎಷ್ಟು ಜನ ಇದ್ರು? ನಾನು ಅದ್ರ ಲೆಕ್ಕ ಹೇಳಕ್ ಹೋಗುದಿಲ್ಲ. ಯಾಕೆ ಕೇಸ್ ಆಗ್ತಾ ಇಲ್ಲ? ಯಾಕೆ ಕೇಸ್ ಆಗ್ತಾ ಇಲ್ಲ? ಈಗೆಲ್ಲ ಲೀಡ್ಗಳು ಬಿಜೆಪಿ ಲೀಡ್ಗಳು ನಿನ್ನೆ ಎಲ್ಲ ಓಡಾಟ ಹೌದೇನೆ ಎಲ್ಲಾ ಕಡೆನೂ ಇದನ್ನ ಕಾರ್ಯಕ್ರಮಗಳು ಹೌದೇನೆ, ಯಾಕೆ ಇನ್ನ ಆಗಿಲ್ಲ? ಎಷ್ಟು ಮೀಟಿಂಗ್ ಗಳನ್ನ ಮಾಡಿದ್ದೀರಿ ನೀವು? ಎಷ್ಟು ನಿಮ್ಮ ಕಾರ್ಯಕರ್ತರುಗಳು ಮೀಟಿಂಗ್ ನಡೆದಿದೆ? ಆಮೇಲೆ ಬ್ಯಾಂಕ್ ಅದು ಇನ್ನ ಕೇಸ್ ರಿಜಿಸ್ಟರ್ ಆಗಿಲ್ಲ, ಯಾರ ಮೇಲೂ ಮಾಡಿಲ್ಲ. ಯಾಕಾಗಿಲ್ಲ? ಏನ್ ಸುಮ್ಮನೆ ಇರ್ತೀವಿ ಅಂತ ತಿಳ್ಕೊಂಡಿದ್ದೀರಾ ನೀವು? ಐ ಆಮ್ ಅಡ್ವೈಸಿಂಗ್ ಮೈ ಲೀಗಲ್ ಡಿಪಾರ್ಟ್ಮೆಂಟ್, ಮೈ ಲೀಗಲ್ ಸೆಲ್ ಟು ಟೇಕ್ ಅಪ್ ದಿಸ್ ಮ್ಯಾಟರ್. ದಿಸ್ ಇಸ್ ಎ ಪೊಲಿಟಿಕಲ್ ಫೈಟ್, ಫೈಟ್ ಅಗೇನ್ಸ್ಟ್ ದಿ ರೈಟ್, ಫೈಟ್ ಅಗೇನ್ಸ್ಟ್ ದಿ ಇಂಜಸ್ಟಿಸ್. ಇದು ನಾವು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ.